ಬನ್ನಪ್ಪ ವಿಕೆ ವಿರಚಿತ ಪುಸ್ತಕ ಭ್ರಷ್ಟಾಚಾರ 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 ಕಲಬುರಗಿ ಹಿಂದಿ ಪ್ರಚಾರ ಸಭಾದಲ್ಲಿ ಬಿಡುಗಡೆ ಸಮಾರಂಭ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಕನ್ನಡ ಸಾಹಿತ್ಯ ಸಂಘದ ವಾರ್ಷಿಕ ಸಮಾರೋಪ ಸಮಾರಂಭ ಹಾಗೂ ಎಂಎ ಅಂತಿಮ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಪ್ರತಿಯೊಬ್ಬರಲ್ಲಿಯೂ ದೇಶದ ಬಗ್ಗೆ ಅಭಿಮಾನ ಗೌರವ ಮೂಡಬೇಕು ಹವಾ ಮಲ್ಲಿನಾಥ್ ಮಹಾರಾಜರಿಂದ ಜೈ ಭಾರತ್ ಮಾತಾ ಸೇವಾ ಸಮಿತಿ ಸ್ಥಾಪನೆ ಎಂಎಂಕೆ ಫೈನ್ ಆರ್ಟ್ ಕಾಲೇಜಿನಲ್ಲಿ ಚಿತ್ರಕಲಾ ಪ್ರದರ್ಶನ ಅಂತಿಮ ವರ್ಷದ ಚಿತ್ರಕಲಾ ವಿದ್ಯಾರ್ಥಿಗಳಿಂದ ಪ್ರದರ್ಶನ ಆಯೋಜನೆ ಮೇ 16ರಿಂದ ಜೂನ್ 4ರವರೆಗೆ ಚಂದಮಾಮ ಮಕ್ಕಳ ಶಿಬಿರ ಕಲಬುರಗಿ ರಂಗತೋರಣ ಸಂಸ್ಥೆಯಿಂದ ಎಸ್ಆರ್ಐ ಮೇಹತಾ ಪ್ರೌಢಶಾಲೆಯಲ್ಲಿ ಆಯೋಜನೆ ಡಿಡಿಯು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಪ್ರತಿ ತರಗತಿ 5 ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡಲು ಆಡಳಿತ ಮಂಡಳಿ ನಿರ್ಧಾರ ನೆನೆಗುದಿಗೆ ಬಿದ್ದಿರುವ ರಸ್ತೆ ಅಗಲೀಕರಣ ಹಾಗೂ 7 ಕೆರೆಗಳ ಅತಿಕ್ರಮಣ ತೆರವುಗೊಳಿಸುವಂತೆ ವೀರ ಕನ್ನಡಿಗರ ಸೇನೆಯಿಂದ ಅರೆಬೆತ್ತಲೆ ಮೆರವಣಿಗೆ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಅಮಾನತಿಗೆ ಒತ್ತಾಯ ಕರ್ನಾಟಕ ದಲಿತ ಸಂಘರ್ಷ ಜಿಲ್ಲಾ ಸಮಿತಿಯಿಂದ ಮೇ 5ರಂದು ಪ್ರತಿಭಟನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಯನ್ ಮಳ್ಖೇಡ್ಕರ್ ಬನ್ನಪ್ಪ ಬಿಕೆ ವಿರಚಿತ ಪುಸ್ತಕ ಭ್ರಷ್ಟಾಚಾರ 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 ಕಲಬುರಗಿಯ ಹಿಂದಿ ಪ್ರಚಾರ ಸಭಾದಲ್ಲಿ ಇಂದು ಬಿಡುಗಡೆಗೊಳಿಸಲಾಯಿತು ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾದಲ್ಲಿ ಇಂದು ಬನ್ನಪ್ಪ ಬಿಕೆ ಅವರು ಬರೆದ ಭ್ರಷ್ಟಾಚಾರ 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 ಈ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಣ್ಯರನ್ನು ಸನ್ಮಾನಿಸಿ ಸ್ವಾಗತಿಸಲಾಯಿತು ಈ ಪುಸ್ತಕವನ್ನ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ರವಿಕುಮಾರ್ ಅವರು ಬಿಡುಗಡೆ ಮಾಡಿದರು ಕೃತಿ ರಚನೆ ಮಾಡಿರುವ ಬನ್ನಪ್ಪ ಬಿಕೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಪುಸ್ತಕದಲ್ಲಿರುವ ಅಂಶಗಳ ಬಗ್ಗೆ ತಿಳಿಸಿದರು ಆದರೂ ಕೊನೆಗೆ ಹೆಸರು ಹೇಳಿದ ತಕ್ಷಣ ಆಯಿತು ಅಂತ ಹೇಳಿದ್ರು ಈ ತರ ಮೂರು ದಿವಸ ನಾಲ್ಕು ದಿವಸ ಕಾಯ್ದೆ ಸರಿಯಾಗಲ್ಲ ಇದನ್ನು ಇಲ್ಲಿಗಲ್ ದಲ್ಲೇ ಬರುತ್ತದೆ ಬಂದರು ಬೇಗ ತಕ್ಷಣ ಬೆಟ್ಟಾಗಿ ಹೋಗಬೇಕು ಅಂತ ಒಂದು ಸಮಯ ಇನ್ನೊಬ್ಬರ ಹತ್ರ ಹೋದ್ವಿ ಸರ್ ಅವರು 11 ಗಂಟೆಗೆ ಹೇಳ್ತಾರೆ ಅಂತ ಹೇಳಿದ್ರು और एस्ट गंटे हेल्थ हनर् गंटे हेल्थ हनर्ण बेटा हे इू राज बरती आन सार्वजनिक सार्वजनिक ऐन अंतर्रे सरकार बरतक सब्सिडी नुण्ता केस सर माता बर सब्सिडी अस्ट आश पड़ता सब्सिडी तक सोमरी केस सब्सिडी को तक मकलिए विद्याभ्यास में सरकार को बट अदूता ಇನ್ನು ಈ ಎಲೆಕ್ಷನ್ ಸಲುವಾಗಿ ಬೇರೆ ಬೇರೆ ಸಲುವಾಗಿ ನಾನು ಸಲಹೆಗಳನ್ನು ಸಹ ಅದರಾಗೆ ನೀಡಿದ್ದೇನೆ ನಾನು ಈ ಪುಸ್ತಕವನ್ನು ಕುರಿತಂತೆ ಈ ಪುಸ್ತಕವನ್ನು ಓದಬಹುದು ಈ ಪುಸ್ತಕದಲ್ಲಿ ನಮ್ಮ ಲೇಖಕ ಬನ್ನಪ್ಪ ಅವರು ನಾನು ಅಂದ್ಕೊಂಡಿದ್ದೆ ಬನ್ನಪ್ಪ ಅವರು ಹತ್ರ ಸಹಜವಾಗಿ ಮಾತಾಡಿದರೆ ಅವರು ಲೇಖಕರು ಅಂತ ಅನ್ಸೋದಿಲ್ಲ ನೆಕ್ಸ್ಟ್ ಸಾರಿ ಅವ್ರ ಜೊತೆಯಲ್ಲಿ ಸಂವಾದ ಕೂತ್ಕೊಂಡ್ರೆ ಮಾತಾಡ್ತಾ ಕೂತ್ಕೊಂಡ್ರೆ ಇವರು ಲೇಖಕರು ಈ ಪುಸ್ತಕಗಳನ್ನು ಬರಿಬೋದು ಅಂತ ಅನೇಕ ಸಾರಿ ಅನ್ಸೋದೇ ಇಲ್ಲ ಆದರೆ ಆ ಪುಸ್ತಕಗಳನ್ನು ಓದಿದ್ರೆ ನಿಜಕ್ಕೂ ಜೀವನದ ಅನೇಕ ಭ್ರಷ್ಟಾಚಾರದ ಮಜಲುಗಳನ್ನು ಈ ಪುಸ್ತಕದಲ್ಲಿ ತುಂಬಿಸಿದ್ದಾರೆ ಹೆಂಗೆ ಅವರ ಜೀವನದಲ್ಲಿ ಅನೇಕ ಘಟನಾವಳಿಗಳು ನಡೆದಿದೆ ಸಮಾಜದಲ್ಲಿ ನಡೆದಿದೆ ಅವರ ಡಿಪಾರ್ಟ್ಮೆಂಟಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲೂ ಹೇಗೆ ನಡೀತಾ ಇತ್ತು ಹಾಸ್ಟೆಲ್ಗಳಲ್ಲಿ ಹೇಗೆ ನಡೀತಾ ಇತ್ತು ಸರ್ಕಾರಿ ಕಚೇರಿಗಳಲ್ಲಿ ಹೇಗೆ ನಡೀತಾ ಇದೆ ರಾಜಕಾರಣದಲ್ಲಿ ಹೇಗೆ ನಡೀತಾ ಇದೆ ಇದೆಲ್ಲ ಅನೇಕ ವಿಷಯಗಳು ಇದರೊಳಗಡೆ ಇದೆ ಭ್ರಷ್ಟರು ಭ್ರಷ್ಟರಿಗೆ ಮತ್ತು ದುರ್ಜನರು ದಬ್ಬಾಳಿಕೆ ಮಾಡುವವರಿಗೆ ಹೆಚ್ಚಿನ ಗೌರವ ಕೊಟ್ಟು ಅವರ ಕೆಲಸವನ್ನ ಮಾಡಿ ಕೊಡುವರು ಅಂದ್ರೆ ಭ್ರಷ್ಟರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರ ಕಡೆಯಿಂದ ಲಂಚ ಸಿಗುತ್ತೆ ಅನ್ನುವಂತವರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ ಈ ಸುಮ್ಮನೆ ಇರೋರಿಗೆ ಯಾಕೆ ರೆಸ್ಪೆಕ್ಟ್ ಕೊಡಕ್ಕೆ ಹೋಗ್ತಾರೆ ಇವ್ರ ಕಡೆಯಿಂದ ಏನು ಸಿಗಲ್ಲ ಅಂತ ಹೇಳಿದ್ರೆ ಅವರ ಹತ್ರ ಅವರು ಬಿಟ್ಕೊಳಕ್ಕೆ ಹೋಗಲ್ಲ ಆಯ್ತು ಬಿಡ್ರಿ ಆಯ್ತು ಬಿಡ್ರಿ ಮಾಡೋಣ ಅಂತ ಹೇಳಿ ಕಳಿಸ್ತಾರೆ ಈ ತರ ತಮ್ಮ ಅನುಭವವನ್ನು ಅವರು ಬರ್ದಿದ್ದಾರೆ
ವೇದಿಕೆ ಮೇಲೆ ಚಂದ್ರಶೇಖರ್ ರೆಡ್ಡಿ ದೇಶಮುಖ್ ಮದನ ಮಾಜಿ ಸಚಿವ ರೇವುನಾಯಕ್ ಬೆಳಂಕಿ ಶಾಸಕರಾದ ಅಮರನಾಥ್ ಪಾಟೀಲ್ ಬಿಜಿ ಪಾಟೀಲ್ ಶಶಿಲ್ ನಮೋಶಿ ಅರವಿಂದ್ ಗುರುಜಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ ಬಸವರಾಜ್ ಕೋನೇಕ್ ಮುಂತಾದವರಿದ್ದರು ಆನಂದ್ ಸಿದ್ದಮಣಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ಬನ್ನಪ್ಪ ಬಿಕೆ ಹಾಗೂ ಇವರ ಅಭಿಮಾನಿಗಳ ಬಳಗ ಸೇಡಂ ಮತ್ತು ಅನೇಕ ಪುಸ್ತಕಾಸಕ್ತರು ಭಾಗವಹಿಸಿದ್ದರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಸಾಹಿತ್ಯ ಸಂಘದ ವಾರ್ಷಿಕ ಸಮಾರೋಪ ಸಮಾರಂಭ ಹಾಗೂ ಎಂಎ ಅಂತಿಮ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ಹರಿಹರ ಸಭಾಂಗಣದಲ್ಲಿ ಇಂದು ಕನ್ನಡ ಸಾಹಿತ್ಯ ಸಂಘದ ವಾರ್ಷಿಕ ಚಟುವಟಿಕೆಗಳ ಸಮಾರೋಪ ಹಾಗೂ ಎಂಎ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ಟಿ ಪೋತೆ ಪ್ರೊಫೆಸರ್ ಎಸ್ ಎಂ ಹಿರೇಮಠ್ ಪ್ರೊಫೆಸರ್ ಜಯಶ್ರೀ ದಂಡೆ ಪೀರಪ್ಪ ಸಜ್ಜನ್ ವೇದಿಕೆ ಮೇಲಿದ್ದರು ಈ ಸಂದರ್ಭದಲ್ಲಿ ವಿವಿಧ ಪ್ರಶಸ್ತಿ ಪಡೆದ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಎಸ್ ಎಂ ಹಿರೇಮಠ್ ಪ್ರೊಫೆಸರ್ ಜಯಶ್ರೀ ದಂಡೆ ಪ್ರೊಫೆಸರ್ ಎಸ್ ಟಿ ಪೋತೆ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಸಾಹಿತ್ಯಕ್ಕೆ ಈ ಸಂಘದ ಅವಶ್ಯಕತೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ನೀವು ಸ್ಪಂದಿಸಲಿಕ್ಕೆ ಸಾಧ್ಯ ಬೇಕಾದಷ್ಟು ಪರಿಷತ್ತುಗಳು ಇವತ್ತು ರಾಜ್ಯದಲ್ಲಿ ಇದೆ ನೀವೊಂದು ಸ್ನಾತಕೋತ್ತರ ಪದವಿಯನ್ನು ಪಡೆದು ಎರಡು ವರ್ಷ ಈ ವಿಭಾಗದಲ್ಲಿ ಮೂರು ಜನ ದಿಗ್ಗಜರು ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಾಪಕರ ಕೊರತೆ ಕನ್ನಡದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆಯೂ ಅಧ್ಯಾಪಕರ ಕೊರತೆ ಈಗಾಗಲೇ ಇದೆ ಅದು ನೀವು ಸರ್ಕಾರ ಪ್ರತಿದಿನ ಅದರ ಬಗ್ಗೆ ಚರ್ಚೆಗಳು ಅದು ಏನು ಮಾಡಬೇಕು ಯಾವ ಥರ ಮಾಡಬೇಕು ಡಿಪಾರ್ಟ್ಮೆಂಟ್ಗಳನ್ನು ಇವತ್ತು ಬೋಧನೆಗೆ ಫುಲ್ ಫ್ಲೆಡ್ಜ್ ಮಾಡಬೇಕಾದ್ರೆ ಏನೇನು ಕಾನೂನುಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕಳೆದ ಒಂದು ವಾರದಿಂದ ಪೇಪರ್ಗಳಲ್ಲಿ ಬರ್ತಾ ಇದೆ ಅದಕ್ಕೊಂದು ಕಮಿಟಿಯನ್ನು ಸರ್ಕಾರ ಮಾಡಿದೆ ಒಂದು ಉನ್ನತ ಕಮಿಟಿ ಗವರ್ನರ್ ಹತ್ರನೂ ಹೋಗಿದೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇದರ ಮಧ್ಯೆ ನಮಗೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಕೊರತೆ ಆಗ್ತದೆ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇಲ್ಲಿ ಇದೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಪ್ರತಿಯೊಬ್ಬರಲ್ಲಿಯೂ ದೇಶದ ಬಗ್ಗೆ ಅಭಿಮಾನ ಗೌರವ ಮೂಡಿಸುವ ನಿಟ್ಟಿನಲ್ಲಿ ಹವಾ ಮಲ್ಲಿನಾಥ್ ಮಹಾರಾಜರು ಜೈ ಭಾರತ್ ಮಾತಾ ಸೇವಾ ಸಮಿತಿಯನ್ನು ಸ್ಥಾಪನೆಗೊಳಿಸಿದರು ದೇಶದ ಪ್ರತಿಯೊಬ್ಬರಲ್ಲಿಯೂ ಇದು ನನ್ನ ದೇಶ ಎನ್ನುವ ಅಭಿಮಾನ ಮೂಡಬೇಕು ಭಾರತ ಮಾತೆಯ ಬಗ್ಗೆ ಎಲ್ಲರಲ್ಲಿಯೂ ಗೌರವ ಭಾವನೆ ಮೂಡಬೇಕು ಎಲ್ಲರೂ ಸರ್ವಧರ್ಮ ಸಮಾನರಾಗಿ ಸಮನ್ವಯತೆಯಿಂದ ಬಾಳಬೇಕು ಎಂಬ ಉದ್ದೇಶದಿಂದ ಹವಾ ಮಲ್ಲಿನಾಥ್ ಮಹಾರಾಜರು ಜೈ ಭಾರತ್ ಮಾತಾ ಸೇವಾ ಸಮಿತಿಯನ್ನ ಸ್ಥಾಪಿಸಿದ್ದಾರೆ ಇದರ ಸಂಸ್ಥಾಪಕ ಅಧ್ಯಕ್ಷರು ಅವರೇ ಆಗಿದ್ದು ಮೇ 2ರಂದು ಕಾರ್ಯಕರ್ತರೊಂದಿಗೆ ಕಲಬುರಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸದಸ್ಯತ್ವಕ್ಕೆ ಆಹ್ವಾನಿಸಿದರು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಪೋಷಾಕುಗಳಾದ ಹಸಿರು ಲುಂಗಿ ಬಿಳಿಯ ಅಂಗಿ ಕೆಂಪು ಶಾಲು ಮತ್ತು ಯುವಶಕ್ತಿಯ ಹಸಿರು ಪ್ಯಾಂಟ್ ಬಿಳಿ ಶರ್ಟು ಕೆಂಪು ಮಫ್ಲರ್ನೊಂದಿಗೆ ಕಾರ್ಯಕರ್ತರು ಕಲಬುರಗಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿದರು ಪರಂಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ದಿವ್ಯ ಮಾರ್ಗದರ್ಶನದಲ್ಲಿ ಸಂಪೂರ್ಣ ಭಾರತದಲ್ಲಿ ಭಾರತ ಮಾತೆಯ ಬಗ್ಗೆ ಗೌರವ ಭಾರತ ದೇಶದ ಬಗ್ಗೆ ಗೌರವ
देश समानते एकते शांतिय संदेश सारुव ध्येय उद्देशदिंद पूज्य हवामल्लिनाथ महाराज मार्गदर्शनदडि अध्यक्षतेयल्लि जय भारत माता सेवा समिति एंब सामाजिक सेवा समिति नोंदायिसलागिदे। सेवा समितिय मुख्य उद्देश नमगे देश मोदलु नंतर नावु देश उळिदरे नावु नीवु नम्म निम्म पक्ष मत पंत उळियुवुदु देश उळिदिल्लवादरे यावुदक्कू उळिगालविल्ल। ಅದಕ್ಕಾಗಿ ಸಮಸ್ತ ಭಾರತೀಯರು ದೇಶಕ್ಕಾಗಿ ಜೀವಿಸಬೇಕು, ದೇಶಕ್ಕಾಗಿ ದುಡಿಯಬೇಕು, ದೇಶದ ಗೌರವಕ್ಕಾಗಿ ಸಹಕರಿಸಬೇಕು। ದೇಶಕ್ಕೆ ದುಷ್ಟ ಶಕ್ತಿಗಳಿಂದ ಯಾವುದೇ ರೀತಿಯ ಧಕ್ಕೆ ಬಂದರೆ, ತೊಂದರೆ ಬಂದರೆ ಯೋಧರಂತೆ ನಾವು ಹೋರಾಡಿ ಆ ಭಾರತ ಮಾತೆಯ ರಕ್ಷಣೆ ಮಾಡಬೇಕು, ದೇಶದ ಸಂರಕ್ಷಣೆ ಮಾಡಬೇಕು। ಸಮಸ್ತ ದೇಶವಾಸಿಗಳಿಗೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಈ ಒಂದು ಸಮಿತಿಯ ಸದಸ್ಯರಾದವರನ್ನು ಹಾರ್ದಿಕ ಸ್ವಾಗತವಿದೆ। ಎಂಎಂಕೆ ಫೈನ್ ಆರ್ಟ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು। ಕಲಬುರಗಿಯ ಎಂಎಂಕೆ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ನಲ್ಲಿ ಅಂತಿಮ ವರ್ಷದ ಚಿತ್ರಕಲಾ ವಿದ್ಯಾರ್ಥಿಗಳಿಂದ ಅವರೇ ಬಿಡಿಸಿದ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು। ಈ ಚಿತ್ರಕಲಾ ಪ್ರದರ್ಶನವನ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹರ್ಷನಂದ ಗುತ್ತದಾರ್ ಅವರು ಉದ್ಘಾಟಿಸಿ ವಿದ್ಯಾರ್ಥಿಗಳು ಪ್ರದರ್ಶನಕ್ಕೆ ಇಟ್ಟಿದ್ದ ಚಿತ್ರಕಲೆಗಳನ್ನು ವೀಕ್ಷಿಸಿ ಹರ್ಷಪಟ್ಟರು। ಇವತ್ತು ಫೈನ್ ಆರ್ಟ್ ಕಾಲೇಜ್ ಅಲ್ಲಿ ಬಂದಾಗ ಏನು ವಿದ್ಯಾರ್ಥಿಗಳು ಅವರು 2 ವರ್ಷ ಅವರು ಕಲ್ತಂತ ಇಲ್ಲಿ ಪೇಂಟಿಂಗ್ಸ್ ಗಳ ಬಗ್ಗೆ ಒಂದು ಪ್ರಾಜೆಕ್ಟ್ ಡಿಸ್ಪ್ಲೇ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ದಾರೆ। ಇಲ್ಲಿ ನೋಡಿದ್ರೆ ತುಂಬಾ ಒಂದು ಕ್ರಿಯೇಟಿವ್ ಮೈಂಡ್ಸ್ ಏನು ಯುವಕರು ವಿದ್ಯಾರ್ಥಿಗಳು ಹೊಂದಿದ್ದಾರೆ। ಇದು ನೋಡಲಿಕ್ಕೆ ಬಹಳ ಆನಂದ ಆಗ್ತದೆ ಮತ್ತು ಬೇರೆ ಬೇರೆ ಹೊಸ ವಿಚಾರಗಳು ಕೂಡ ಇದು ನೋಡಿ ನಮಗೆ ತಿಳ್ಕೊಳ್ಳಕ್ಕೆ ಒಂದು ಅವಕಾಶ। ಅದಾನಿ ಸರ್ ಅವರಂತೂ ಇಲ್ಲಿ ಭೀಷ್ಮ ಪಿತಾಮಹ ಇದ್ದಂಗೆ ನಮ್ಮೆಲ್ಲರಿಗೆ ಕಲಬುರಗಿ ಜಿಲ್ಲೆಗೆ ಅವರ ನೇತೃತ್ವದಲ್ಲಿ ಒಂದು ವಿದ್ಯಾರ್ಥಿಗಳು ಒಳ್ಳೆ ಚಿತ್ರ ಪ್ರದರ್ಶನ ಕೂಡ ಮಾಡಿದ್ದಾರೆ। ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತಂದು ಹಾರೈಸ್ತೇನೆ। ಇದು ಡಿಸ್ಪ್ಲೇ ಎಕ್ಸಿಬಿಷನ್ ಅಂತ ಪ್ರತಿ ವರ್ಷ ಫೈನಲ್ ಇಯರ್ ಬಿ ಎ ಡಿಗ್ರಿ ಹುಡುಗರು ಮಾಡ್ತಾರೆ। ಇದೇ ವರ್ಷ ಅಂತಲ್ಲ, ಅವರ ಟ್ಯಾಲೆಂಟನ್ನು ತೋರಿಸೋ ಸಲುವಾಗಿ ಮತ್ತು ಅವರ ಪ್ರತಿಭಾವಂತಿಕೆ ಅವರ ಶೈಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅವರು ಪ್ರೆಸೆಂಟೇಷನ್ ಮಾಡಿರ್ತಾರೆ। ಇದು ನಮ್ಮಲ್ಲಿ ಈಗ 50ನೇ ವರ್ಷದಿಂದ ಇದು ಪ್ರಾರಂಭದ ಈ ವಿದ್ಯಾರ್ಥಿಗಳು ಅವರ ಶ್ರಮ 3 ವರ್ಷದ ಶ್ರಮ ಅವರು ಮಾಡುವಂಥ ಕ್ರಿಯೇಟಿವಿಟಿ ಅನ್ನೋದಲ್ಲ ಒಂದು ಪ್ರದರ್ಶನ ಮಾಡೋದು ಅಂತಂದರೆ ಇದೊಂದು ಅವಕಾಶ ಅವರಿಗೆ ಫೈನಲ್ ಇಯರ್ಗೆ ಅದು ಅವಕಾಶ ಎಲ್ಲರಿಗೆ ಅಗದಿ ಸ್ವತಂತ್ರವಾಗಿ ಕೊಡಲಾಗಿದೆ। ಆ ದೃಷ್ಟಿಯಿಂದ ಅವರಿಗೆ ನಮ್ಮ ತುಂಬ ಅಭಿನಂದನೆ ಸಲ್ಲಿಸ್ತಾ ಅದಂತೆ ಈ ವರ್ಷ ಕೂಡ ಈ ಡಿಸ್ಪ್ಲೇ ಮಾಡಿದ್ದಾರೆ। ಎವ್ರಿ ಇಯರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಈ ಡಿಸ್ಪ್ಲೇ ಕಾರ್ಯ ಮಾಡ್ತಾರೆ। ಇದನ್ನು ಒಂದು ಸಬ್ಜೆಕ್ಟ್ ಇರ್ತದೆ ಡಿಸ್ಪ್ಲೇ, ಈ ಅಪ್ಲೈಡ್ ಆರ್ಟ್, ಸ್ಕಲ್ಪ್ಚರ್, ಆಮೇಲೆ ಪೇಂಟಿಂಗ್, ಗ್ರಾಫಿಕ್ ಇವೆಲ್ಲ ಸ್ಟೂಡೆಂಟ್ಸ್ ಈ ವರ್ಷ ಕೂಡ ಮಾಡಿದ್ದಾರೆ। ಅತ್ಯಂತ ಸರಿಯಾಗಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ। ಈ ಚಿತ್ರಕಲಾ ಪ್ರದರ್ಶನದಲ್ಲಿ ಕಾಲೇಜಿನ ಸಂಸ್ಥಾಪಕರಾದ ಬಿಜಿ ಅಂದಾನಿ, ಪ್ರಿನ್ಸಿಪಾಲ್ ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಿತ್ರಕಲಾಸಕ್ತರು ಇದ್ದರು।
ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಾಗಿ ನೋಡ್ತಾ ಇರಿ ಸುದ್ದಿ ಸಮಯ